ಐದೈದು ಸಾವಿರ ರೂಪಾಯಿ ಕಾರ್ಡ್ಗಳು ಕೊಟ್ಟು ಬಡವರು ಮಧ್ಯಮವರ್ಗ ಅವರ ಬಡತನನೇ ಒಂದು ದುರುಪಯೋಗ ಪಡಿಸ್ಕೊಂಡು ಒಂದು ಕಾರ್ಡ್ಗಳು ಕೊಡ್ತಾರೆ ಐದೈದು ಸಾವಿರ ರೂಪಾಯಿ ನಿಮಗೆ ತಗೊಳ್ಳಿ ಅಂತ. ಇವತ್ತು ರಾಮನಗರದಲ್ಲಿ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು, ಮಾಗಡಿನಲ್ಲಿ ಹೇಳೋದು, ಕುಣಗಲಲ್ಲಿ ಹೇಳೋದು, ಐದೈದು ಸಾವಿರ ರೂಪಾಯಿ ಕಾರ್ಡ್ ಕೊಟ್ಟು ನಮ್ಮ ಮತದಾರ ದೇವರುಗಳನ್ನ ವಂಚಿಸಿ ಮತ ತಗೊಂಡಿದ್ದಾರೆ. ಯಾತಿ ಕೀ ಮಟ್ಟಕ್ಕೆ ಹೋದ? ಈಗ ನಾನು ಮುನಿರತ್ನ ನಾನು ಹೇಳ್ತೇನೆ. ಎರಡು ಇಲ್ಲಿ ಒಂದು ವೇದಿಕೆ ಮೇಲೆ ನಾನು ಒಂದು ಚರ್ಚೆಗೆ ಸಿದ್ಧವಾಗಿದ್ದೆ. ನಾನು ಮುನಿರತ್ನ, 10 ವರ್ಷ ಶಾಸಕ, ನಾನು ಈ ಭಾಗದ ಸಂಸದರು, 10 ವರ್ಷ MP. ನಿಮ್ಮ ಸಾಧನೆ ಜನರ ಮುಂದೆ ಇಡಿ, ನಾನೇನು ಕೆಲಸ ಮಾಡಿದ್ವಿ ಜನರ ಮುಂದೆ ಇಡ್ತು, ಮತದಾರ ಪ್ರಭುಗಳು ಅವರೇ ತೀರ್ಮಾನ ಮಾಡಲಿ ಯಾರು ಸರಿ ಯಾರು ತಪ್ಪು. 9 ವರ್ಷದಲ್ಲಿ MP DK ಸುರೇಶ್ ಅವರು ಇಡೀ RR ನಗರದಲ್ಲಿ, ನಾನು ನನ್ನ ಲೋಕಸಭಾ ನಿಧಿಯಿಂದ ಒಂದು ಬೋರ್ವೆಲ್ ಹಾಕಿದ್ದೀನಿ, ಒಂದೇ ಬೋರ್ವೆಲ್ ನಾನು ಹೇಳ್ತೇನೆ. ಈ ಕೆಲಸ ನಾನು ಮಾಡಿದ್ದೇನೆ, ಇದು ನನ್ನದು, ನನ್ನ ಅನುದಾನದಲ್ಲಿ ನಾನು ಮಾಡಿದ್ದೇನೆ ಹೇಳಿ ನಾನು ಹೇಳ್ತೀನಿ. ಎಷ್ಟು ಬೇಕಾದ್ರೂ ಹೇಳ್ತೀನಿ. ಶಾಲೆಗಳು ಕಟ್ಟಕ್ಕೆ ಹೊರಟಿದ್ದೀನಿ, 11 ಶಾಲೆ, 20,000 ಜನ ಓದಬೇಕು, ಓದಿಸ್ಬೇಕು ಅನ್ನೋ ನನ್ನ ಉದ್ದೇಶ. ಅದನ್ನ ಇವತ್ತು ತಡೆದಿದ್ದೀನಿ. ಹವ್ಯವಾರ 108 ಕೋಟಿ ಏನು ಮಾಡ್ತಾ ಇದ್ರಿ? ಅಧಿಕಾರದಲ್ಲಿ ಸಂಪೂರ್ಣ 9 ವರ್ಷದಿಂದ ಇದ್ದೀರಲ್ಲ, ಹೊಸಕೆರೆಯಲ್ಲಿ ಕೆರೆ, ಕೆರೆಯ ಮಧ್ಯಭಾಗದಲ್ಲಿ ರಸ್ತೆ ಅಂತ, ಕೆರೆಯಲ್ಲಿರೋ ಮೂಳೆತ್ತೋದಿಕ್ಕೆ ನಾವು ಲಾರಿಗಳು ಓಡಾಡಕ್ಕೆ ಮಾಡ್ಕೊಂಡಿರೋಂಥದ್ದನ್ನ ಕೆರೆ ಮಧ್ಯದಲ್ಲಿ ರಸ್ತೆ ಅಂತ ಅಮಾನತ್ ಮಾಡ್ತಾರಲ್ಲ, ದೇವ್ರ ಮೆಚ್ಚ ಕೆಲಸ. ಅಧಿಕಾರ ಇದೆ, ಇಷ್ಟೊಂದು ಉಳ್ಳಾಳ ಜಂಕ್ಷನ್ ಅಲ್ಲಿ ಯೂನಿವರ್ಸಿಟಿ ಹತ್ರ ನಾನು ಫ್ಲೈಓವರ್ ಮಾಡ್ತಾ ಇದ್ದೆ, 7.5 ಮೀಟರ್ ಸರ್ವಿಸ್ ರೋಡ್ ಇದೆ, ಇದು ಅವಶ್ಯಕತೆ ಇಲ್ಲ ಅಂತ. ಹಂಗಾರೆ ಹೋಗ್ತೇವೆ ನಾವು ಗೋಪಾಲನ್ ಮಾಲ್ ಬ್ರಿಡ್ಜ್ ಮಾಡ್ತಾ RR ನಗರ ಆರ್ಚು, ಅದು ಅವಶ್ಯಕತೆ ಇದೆ, ಏನಕ್ಕೆ ಬೇಕಾದ್ರೆ ಅದನ್ನು ಕ್ಯಾನ್ಸಲ್ ಮಾಡಿದ್ರೆ ಆಶ್ಚರ್ಯ ಪಡೋದೇನು ಇಲ್ಲ. ಅದು 5 ವರ್ಷದೊಳಗೆ ಪೂರ್ಣ ಆಗುತ್ತೋ ನಂಬಿಕೆನ ನಾನು ಕಳ್ಕೊಂಡಿದ್ದೀನಿ, ಇವಾಗ ನಂಬಿಕೆ ಕಳ್ಕೊಂಡಿದ್ದೀನಿ. ಉಳ್ಳಾಳ ಜಂಕ್ಷನ್ ಅಂಡರ್ ಸಿಗ್ನಲ್ ಫ್ರೀ ಕಾರಿಡಾರ್ ಅನ್ನ ನಂಬಿಕೆ ಕಳ್ಕೊಂಡಿದ್ದೀನಿ. ಹೊಸಕೆರೆಹಳ್ಳಿ ಬ್ರಿಡ್ಜು ಫ್ಲೈಓವರ್ ಪೂರ್ಣ ಆಗುತ್ತೋ ಇಲ್ಲ ನಂಬಿಕೆ ಕಳ್ಕೊಂಡಿದ್ದೀನಿ. BDA ಕಾಂಪ್ಲೆಕ್ಸ್ ಅನ್ನಪೂರ್ಣೇಶ್ವರಿ ನಗರ ಫ್ಲೈಓವರ್ ಅದರದ್ದು ನಂಬಿಕೆ ಕಳ್ಕೊಂಡಿದ್ದೀನಿ. 11 ಸ್ಕೂಲ್ 20,000 ಮಕ್ಕಳು ಓದುವಂಥದ್ದು ಒಂದು ಆಸೆ, ಅದನ್ನು ಕಳ್ಕೊಂಡಿದ್ದೀನಿ. ಹೊಸಕೆರೆಹಳ್ಳಿ ಕೆರೆನ 57 ಎಕರೆ ಒಂದು ಒಳ್ಳೆ ಪಾರ್ಕ್ ಮಾಡಬೇಕನ್ನೋ ಕನಸು, ಅದನ್ನು ಕಳ್ಕೊಂಡಿದ್ದೀನಿ. ಜ್ಞಾನಭಾರತಿ ವಾರ್ಡ್ ಒಳಗಡೆ ಮಲ್ಲತ್ತಳ್ಳಿ ಲೇಕು 76 ಎಕರೆ ಒಂದು ಹೊಸ ರೂಪ ಕೊಟ್ಟಿದ್ದೀನಿ, ಅದನ್ನ ಈಗ ತನಿಖೆ ಮಾಡಿ ಅಮಾನತು ಸಸ್ಪೆಂಡ್ ಮಾಡಿ. ಇಷ್ಟೊಂದು ದ್ವೇಷ ಯಾವ ರೀತಿ ಕೆಲಸ ಮಾಡಲಿ? ನಾನು ಸರ್ಕಾರ ನಿಮ್ದಿದೆ, ಇಷ್ಟೊಂದು ದ್ವೇಷ ಯಾತಿಗೆ ಬೇಕು? ಯಾತಿಗೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ನಿಮ್ಮ ಹತ್ರ ಅಂದ್ರೆ ನಾವು ನೊಂದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ.